ಅರಕಲ್ ಗೂಡಿನ ಮುಂದ್ಗಡೆ ಸ್ಟೇಷನ್ ಮುಂದ್ಗಡೆ ಸ್ಟೇಷನ್ ಪ್ರಿಮೈಸಿಸ್ ಒಳಗಡೆ ಈ ಶೋರೂಮಿನ ಜನ ಅಂದ್ರೆ ಒಕಿನೋವಾ ನೋಡ್ರಿ ಇಲ್ಲಿ ಒಕಿನೋವಾ ರಿಡ್ಜ್ 100 ಈ ಗಾಡಿದು ಶೋರೂಮ್ ಬಂದಾಗಿರೋದಕ್ಕೆ ಹಾಸನದಲ್ಲಿ ಎಲ್ಲಿ ತಗೊಂಡ್ವಿ ನಾವು ಗಾಡಿಯಲ್ಲಿ ಶೋರೂಮ್ ಬಂದಾಗಿರೋದಕ್ಕೆ ಅರಕಲ್ ಗೂಡಿಲ್ಲಿಗೆ ಮೆಕ್ಯಾನಿಕ್ಸು ವ್ಯವಸ್ಥೆ ಮಾಡೋಕ್ಕಾಗೋದಿಲ್ಲ ಇವ್ರಿಗೆ ಅಂತ ಅಂದ್ಬಿಟ್ಟು ಇವ್ರ ಮೇಲೆ ಬರ್ಕೊಟ್ಟಿದ್ದು ಕಂಪ್ಲೇಂಟಿಗೆ ನಾನು ಅರಕಲ್ಗೂಡು ಪೊಲೀಸರು ಈ ಮೆಕ್ಯಾನಿಕ್ನ ಕರ್ಕೊಂಬಂದು ರಿಪೇರಿ ಮಾಡಿಸ್ಕೊಡೋ ಕೆಲಸ ಮಾಡ್ತಾವ್ರೆ ನೋಡ್ರಿ ನಾ ಕಂಪ್ಲೇಂಟಲ್ಲಿ ದೇವರಾಣಿಗಳು ಬರ್ತಿಲ್ಲ ಹಂಗಂತ ನನ್ನ ಕಂಪ್ಲೇಂಟು ಶೋರೂಮ್ ಬಂತಾಗಿದೆ ಸ್ಪೇರ್ಸ್ ಇಲ್ಲ ಅಂತಾರೆ ನಾನು ಏನು ಮಾಡಬೇಕು ಇವಾಗ ಕದ್ದೊಡೋಗಿರೋ ಶೋರೂಮ್ ಜನಗಳನ್ನ ಖರ್ಚಿ ಕೊಡಿ ಇಲ್ದಲ್ಲ ಹೋದ್ರೆ ನಾನು ಇರೋ ಜಾಗಕ್ಕೆ ಮೆಕ್ಯಾನಿಕ್ನ ಕಳಿಸಿ ಕರೆಸಿಬಿಟ್ಟು ಈ ಸ್ಕೂಟ್ರದ್ದು ಏನು ಪ್ರಾಬ್ಲಮ್ ಇದೆ ಅಲ್ಲಿ ಮ್ಯಾಗ್ ವೀಲ್ ಬೆಂಡ್ ಆಗಿದೆ ನೋಡ್ರಿ ಅಲ್ಲಿ ಬೆಂಡ್ ತೆಗಿಸ್ಬೇಕು ಅಂದರೆ ಒಳಗಡೆ ಇಲ್ಲಿ ಇದು ಹಿಂದಗಡೆ ಚಕ್ರದ ಒಳಗಡೆ ಮೋಟರ್ ಇರುತ್ತೆ ಇಡೀ ಬಾಕಿ ಗಾಡಿಗಳದೆಲ್ಲ ಚಕ್ರ ಬಿಚ್ಚಿದಷ್ಟು ಈಸಿ ಅಲ್ಲ 5 kg ತೂಕ ಇದೆಯಂತೆ ಅದು ಮೋಟರು ಮತ್ತು ಟೈರು ಮತ್ತು ಮ್ಯಾಗ್ ವೀಲು ಎಲ್ಲ ಸೇರಿಸ್ಕೊಂಡು ಈಗ ನಮಗಲ್ಲಿ ಲೇತಿಗೆ ತೊಗೊಂಡೋಗಿ ಇದನ್ನು 20 ರೂಪಾಯಲ್ಲಿ ಮಾಡಿಸ್ಕೊಳ್ಳಿ ಮೇಡಮ್ ನೀವೇನೆ ಅಂತ ಅಂದ್ಬಿಟ್ಟು ನನಗೆ ಹೇಳ್ತಾರೆ ಖಾಲಿ ಇದನ್ನ ಬಿಚ್ಚಕ್ಕೇನೆ ಇಷ್ಟೊಂದು ಕಷ್ಟ ಆಗ್ತಾ ಇದೆ ನೋಡ್ರಿ ನಮ್ಮ ಟ್ರೈನ್ಡ್ ಮೆಕ್ಯಾನಿಕ್ಗೆ ಅಂದ್ರೆ ಬಿಚ್ಚೋಕೆ ಇವ್ರಿಗೆ ಒಂದು ಸ್ವಲ್ಪ ಗಟ್ಸಾರು ಇರಬೇಕು ಅಂದ್ರೆ ಅಷ್ಟರ ಮಟ್ಟಕ್ಕಾರು ಕೇಪಬಿಲಿಟಿ ಇರಬೇಕು ಅಂಥ ಮೆಕ್ಯಾನಿಕ್ನ ಪೊಲೀಸರು ಕರ್ಕೊಬಂದು ರಿಪೇರಿ ಮಾಡಿಸ್ತಾ ಇದ್ದಾರೆ ಈಗ ನಾವು ಈ ಶೋರೂಮ್ ಓನರ್ನೇ ಕರೆಸಿದ್ರೆ ಈ ಪುರಾ ಸ್ಕೂಟರ್ನ ಅವರಿಗೆ ಕೊಟ್ಟು ಕಳಿಸಿಬಿಟ್ಟು ನಾವು ಹೊಸ ಸ್ಕೂಟರ್ ತಗೋಬೋದಾಗಿತ್ತು ಶೋರೂಮ್ ಇರೋ ಸ್ಕೂಟರ್ ಶೋರೂಮ್ ಯಾರು ಇಟ್ಕೊಂಡಿದ್ದಾರೆ ಹಾಸನದಲ್ಲಿ ಅಂತ ಸ್ಕೂಟರ್ನ ತಗೊಂಡ್ಬೋದಾಯ್ತು ಅಲ್ಲ ಇಲ್ಲಿ ನೋಡ್ರಿ ಹಿಂಗುಂಟು ಕತೆ ಅರ್ಥ ಆಗೋದಿಲ್ಲ ನೋಡ್ರಿ ಎಷ್ಟು ಟಫ್ ಇದನ್ನ ಬಿಚ್ಚಕ್ಕೇನೆ ಖಾಲಿ ಮೋಟರ್ ನ ಮ್ಯಾಗ್ ವೀಲ್ ಇಂದ ಸಪರೇಟ್ ಮಾಡೋ ಕೆಲಸನೇನೆ ಎಷ್ಟು ಕಷ್ಟದ ಕೆಲಸ ನ್ಯಾಯ ನೀತಿಲಿ ಶೋರೂಮ್ನ ಸ್ಪೆಷಲ್ ಮೆಕ್ಯಾನಿಕ್ ಮಾಡಬೇಕಾಗಿದ್ದ ಕೆಲಸ ಇದು ಅಲ್ಲಿ ಆ ಎಲೆಕ್ಟ್ರಿಸಿಟಿ ಫ್ಲೋ ಆಗುತ್ತೆ ಅಲ್ಲಿ ಆರೆಂಜ್ ವೈರಲ್ಲಿ ಮೋಟ್ರಿಗೆ ಡಿಸಿ ಪವರ್ ಫ್ಲೋ ಆಗುತ್ತೆ ಅಲ್ಲಿ ಬಿಚ್ಚವಾಗ ಹಾಕೋವಾಗ ಒಂಚೂರಾರು ಹೆಚ್ಚು ಕಮ್ಮಿ ಆಯ್ತು ಅಂದರೆ ಯಾರು ತಗೋತಾರೆ ರೆಸ್ಪಾನ್ಸಿಬಿಲಿಟಿ ನನ್ನ ಕಂಪ್ಲೇಂಟಲ್ಲಿ ನಾನು ದೇವರಾಣೆಗಳು ಬರೆದಿಲ್ಲ ರಿಪೇರಿ ಮಾಡಿಸ್ಕೊಡಿ ನನ್ನ ಸ್ಕೂಟ್ರನ್ನ ಅಂತ ದೇವರಾಣೆಗಳು ಬರೆದಿಲ್ಲ ಕ್ಲೋಸ್ ಮಾಡಿಕೊಂಡ್ರು ಹೋಗಿರೋ ಶೋರೂಮ್ ಓನರ್ನ ಕರೆಸಿ ಇಲ್ಲಿಗೆ ಅಂತ ಬರ್ತಿದ್ದೀನಿ ಹಿಂಗೊಂಡು ಕತೆ ನಿನ್ನ ಹೆಸರೇನಪ್ಪ ಅಯ್ಯೋ ಮೊಹಮ್ಮದ್ ರುಮಾನ್ ಶರೀಫ್ ಅರಕಲ್ಗೂಡಿನ ಸ್ಪೆಷಲ್ ಮೆಕ್ಯಾನಿಕ್ ಇದನ್ನು ಮಾಡ್ತಿರೋದು ಊರಿಗೆ ಬಂದ್ಬಿಟ್ಟು ಇವ್ರು ಕೊಡ್ತಾರ ಈ ಶೋರೂಮ್ ಬಂದ್ ಮಾಡ್ಕೊಂಡು ಹೋಗಿರೋ ಕಳ್ಳ ಜನಗಳು ಪಾಪಚ್ಚಿ ಈ ಮೆಕ್ಯಾನಿಕ್ಗೆ ಸ್ಪೆಷಲ್ ಆಗಿ ಕೊಡ್ಬೇಕು 1-2 ಈ ಕೆಲಸ ಮಾಡಕ್ ಎಷ್ಟು ಚಾರ್ಜ್ ಮಾಡ್ತೀರಪ್ಪ ಅರಕಲ್ಗೂಡಲ್ಲಿ ನೀವೆಲ್ಲ ಅಲ್ಲ ಬೈ ಚಾನ್ಸ್ ಮಾಡಿದ್ದಿದ್ರೆ ಎಷ್ಟು ಕೊಟ್ಟಿರ್ತಿದ್ರಿ ಎಷ್ಟು ತಗೊಂಡಿರ್ತಿದ್ರಿ ಒಂದು ಅಂದಾಜು ಅಲ್ಲ ರಿಸ್ಕ್ ತಗೊಳ್ಳೋದಿಲ್ಲ ನೀವು ಗೊತ್ತು ಈಗ ಪೊಲೀಸರ ಕಡೆಯಿಂದ ರಿಸ್ಕ್ ತಗೋತಿದ್ದೀರಾ ಅಂತ ಅಷ್ಟೇ ನಾನು ಕೇಳೋದು ಎಷ್ಟಾಗಿರ್ತಿತ್ತು ಚಾರ್ಜಸ್ ಇದನ್ನ ಈ ಒಂದು ಖಾಲಿ ಪಂಚರ್ ಅಷ್ಟೇ ಆಗಿರೋದು ಇದು ಪಂಚರ್ ಅಷ್ಟೇನೆ ರಿಪೇರಿ ಮಾಡೋಕ್ಕೆ ಒಳಗಡೆ ಮೋಟರ್ ತೆಗೆದು ಮ್ಯಾಗ್ ವೀಲ್ನ ಸಪರೇಟ್ ಮಾಡಿ ಲೇತಿಗೆ ತಗೊಂಡೋಗೋಕ್ಕೆ ಇಷ್ಟೊಂದು ಟಿಡಿಎಸ್ ಕೆಲಸ ಮಾಡಬೇಕು ನೋಡಿ ಈ ಟಿಡಿಎಸ್ ಕೆಲಸ ಮಾಡೋಕ್ಕೆ ಇಲ್ಲಿ ಶೋರೂಮಲ್ಲಿ ಎಲ್ಲ ಸ್ಪೆಷಲ್ ಟೂಲ್ಸ್ ಇರ್ತವೆ ಅನ್ಸುತ್ತೆ ಶೋರೂಮ್ ಗಾಯವಾಗಿದೆ ಅಂದ್ರೆ ನಾವೇನು ಮಾಡಬೇಕು ನನ್ನ ಜಾಗದಲ್ಲಿ ನೀವಿದ್ದಿದ್ರೆ ಏನು ಮಾಡಿರ್ತಿದ್ರಿ ಅಂತ ನಮ್ಮ PSI ಹೇಳ್ತೀನಿ ನಾನು ನೋಡ್ರಿ ಹೆಲ್ಪಿಂಗ್ ಹ್ಯಾಂಡ್ ಬೇಕು ಅವ್ರಿಗೆ ಪೊಲೀಸರ ಕಡೆಯಿಂದ ಹೆಲ್ಪಿಂಗ್ ಹ್ಯಾಂಡ್ ಇಟ್ ಈಸ್ ನಾಟ್ ಅನ್ ಈಸಿ ಬಿಸ್ನೆಸ್ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಮ್ಮ ತಲೆಗೆ ಬರುತ್ತೆ ಅಂತ ಅಂದ್ಬಿಟ್ಟು ಅರಕಲ್ಗೂಡಲ್ಲಿ ಅಂದರೆ ಪ್ರೈವೇಟ್ ಮೆಕ್ಯಾನಿಕ್ಗಳು ಯಾರೂ ಇದನ್ನು ಮಾಡೋಕ್ಕೆ ಕೆಲಸ ಮಾಡೋಕ್ಕೆ ರಿಸ್ಕ್ ತಗೊಳ್ಳಲ್ಲ ಈಗಿನವ್ರು ಹೇಳಿದ್ರಲ್ಲ ಹಂಗೆ ರಿಸ್ಕ್ ತೊಗೊಂಡು ಮಾಡಬೇಕು ಅಂತ ನಾನು ಅಂತ ಕೇಳೋಣ ಅಂತ ಇವರಿಗೆ
ಅಯ್ಯ ನನ್ನ ಜಾಗದಲ್ಲಿ ನೀವಿದ್ರೆ, ನಿಮ್ಮ ಗಾಡಿನೇ ಸ್ವಂತದ್ದು ಹಿಂಗಾಗಿದ್ರೆ ಏನ್ ಮಾಡ್ತಿದ್ರಪ್ಪ, ಶೋರೂಮ್ ಬಂದ್ ಮಾಡ್ಕೊಂಡು ಹೋದ್ರು ಮಾರದವ್ರು ಅಂತಂದ್ರೆ ಏನ್ ಮಾಡ್ತಿದ್ರಿ ಅವಾಗ ನೀವು ಅಂತ. ಆ ಕಡೆ ಬಂತು, ಫೈನಲಿ ಬಂತು ಕಣ್ರಪ್ಪ, ಆ ಕಡೆ ಸೈಡಿಂಗ್ ಬಂತು, ಒಂದ್ ಸೈಡಿಂಗ್ ಬಂತು. ಈಗ ಮೋಟರ್ ಆ ಕಡೆಯಿಂದ ಕಾಣಿಸ್ತಾ ಇರ್ಬೇಕು ಅಲ್ವಾ, ನೋಡಿ. ಅಯ್ಯೋ ತಿರ್ಸಾಯ್ತು, ಈಗ ಕಾಣಿಸ್ತದ ನೋಡ್ರಿ ಮೋಟರ್. ಇಷ್ಟು ಇದನ್ನ ಬಿಚ್ಚಿದ್ರಷ್ಟೇನೆ ಈ ಮ್ಯಾಗ್ ವಿಲ್ದು ಬೆಂಡ್ ತೆಗ್ಸಕ್ ಆಗೋದು, ಲೇತ್ ಅಲ್ಲಿ ತಗೊಂಡೋಗಿ. ಇದನ್ನ ಬಿಚ್ಚದಲ್ಲೇನೆ ಹೆಂಗ್ ಯಾರು ರಿಪೇರಿ ಮಾಡ್ಸಕಾಗತ್ತೆ? ಇದೇ ಟಿಡಿಎಸ್ ಕೆಲ್ಸ. ಒಂದು ಕಾರ್ಟನ್ ಬಾಕ್ಸಿಗೆ ಹಾಕ್ರಪ್ಪ, ಅದನ್ನ ಕಾರ್ಟನ್ ಬಾಕ್ಸಿಗೆ ಹಾಕಿಡಿ, ವಾಪಸ್ ಕ್ಲೀನ್. ಒಂದು ಏನೋ ಒಂದು ಸಣ್ಣನೇ ಕಲ್ಲು ಸೇರ್ಕೊಂಡ್ರು ಅದ್ರೊಳಗಡೆ ಪ್ರಾಬ್ಲಮ್ ಅಂತೆ. ಏನಪ್ಪ ಮೊಹಮ್ಮದ್, ಅದ್ರೊಳಗಡೆ ಒಂದ್ ಸಣ್ಣನೇ ಕಲ್ಲು ಸೇರ್ಕೊಂಡ್ರು ಕಷ್ಟ ಆಗುತ್ತಂತೆ. ಹಾ ಈಗ್ಲೇನೆ ಕ್ಲೋಸ್ ಮಾಡ್ಬಿಡಿ ಅದನ್ನ ವಾಪಸ್, ಅದೇ ಡಸ್ಟ್ ಹೋಗ್ಬಾರ್ದಲ್ಲ ಅದ್ರೊಳಗಡೆ. ಅಲ್ಲ ಡಸ್ಟ್ ನೀಟಾಗಿರೋ ಕವರ್ ತರ್ರಿ ಮತ್ತೆ ಈಗಲೇ. ಹಾ ಕರಿ ಕವರ್ ಮತ್ತಿರ್ಗು ಹೋಗುತ್ತೆ, ಅದ್ರೊಳಗಡೆ ಡಸ್ಟ್ ಹೋಗುತ್ತೆ. ಅಲ್ಲ ಇದು ಕವರ್ ಮಾಡಿ ಇಡಪ್ಪ ಅದನ್ನ ಈ ಕಡೆ ಕವರ್ ಮಾಡ್ತಾರೆ. ಇವತ್ತು ಹಾಸನದಲ್ಲಿ ಕೆಲಸ ಆಗ್ಲಿಲ್ಲ ನಮ್ಗೆ, ನೀವೆಲ್ಲ ಹೇಳ್ದಂಗೆ ಸಂಡೇ ಇರೋಕೆಲ್ಲ ಲೇತು ಅಂತ. ನಾಳೆ ನಾನ್ ತರ ತನಕ ಅದು ಸೇಫ್ ಆಗಿ ಉಳಿಬೇಕಲ್ಲ. ನೋಡಿದಲ್ಲಿ ಎಷ್ಟು ಸಣ್ಣದೊಂದು ಇಲ್ಲಿದೆ. ಅಯ್ಯೋ ರಾಮ, ಅದು ರಿಂಗ್ ಬೆಂಡ್ ಆದಂಗೆ ಕಾಣಿಸ್ತದಪ್ಪ. ಈಗ ಸ್ಪೇರ್ ಇಲ್ಲಿಂದ ತರಮ್ಮ, ಶೋರೂಮ್ ಇಲ್ವಲ್ಲ. ನೋಡ್ರಿ ಬೆಂಡ ಇದೆ, ಬ್ಲಾಕ್ ಕಲರ್ ರಿಂಗ್. ಯಾವುದು ಶಾಫ್ಟ್ಗೆ, ಈ ಶಾಫ್ಟ್ ಮೋಟರ್ ಶಾಫ್ಟ್ಗೆ ಪಕ್ಕದಲ್ಲೇ ಇತ್ತು ಅಣ್ಣ. ಅದ್ ಹೆಂಗ್ ರಿಪೇರಿ ಮಾಡೋದಪ್ಪ ಇವಾಗ? ಅದ್ ಬೆಂಡ್ ಆಗಿರೋದು, ಅದ್ ಬೆಂಡ್ ಆಗಿದೆಯಲ್ಲ ಲೇತಲ್ ಕೊಡ್ತಾರೆ ನಿಮ್ಗೆ. ಅಲ್ಲ ಇದು ಕಣಪ್ಪ, ಇಲ್ಲಿ ಒಳಗಡೆ ಹಾಕಿದ್ರಲ್ಲ ಸಣ್ಣದು ಬೆಂಡೆ ಬರೋದು, ಅದ್ ಬೆಂಡೆ ಬರೋದಾ? ಇರೋದೇ ಹಂಗಂತೆ ನಮ್ಗೆ, ಇನ್ಫಾರ್ಮೇಶನ್ ಫ್ಲೆಕ್ಸಿಬಲ್ ಬರುತ್ತಂತ. ಇದು ಪ್ಯಾಕಪ್ ಮಾಡ್ತಾ ಇದ್ದೇವೆ ಈಗ ನಾವೆಲ್ಲ ಸ್ಟೇರ್ಸ್ ಎಲ್ಲ ಸ್ಪೆಷಸ್ ನೀಟಾಗಿ ಪ್ಯಾಕಪ್ ಮಾಡಿ ಮೋಟರ್ನ ಯಾವುದೋ ಕವರಿಗೆ ಕ್ಲೀನಾಗಿ ಸೇಫ್ ಕಸ್ಟಡಿ ಆಫ್ ದ ಪೊಲೀಸ್ ಮನ್ ಅಲ್ಲಿ ಇಡ್ತಾ ಇದೀವಿ. ಈ ಕವರ್ ಹಾಕ್ಬಿಟ್ಟು ಇಡೋದಲ್ ಬನ್ನಿ, ಹೌದಾ? ಅದ್ರೊಳಗಡೆ ಕಲ್ಲು ಹೋದ್ರೆ ಏನೋ ಕಷ್ಟ ಆಗುತ್ತೆ ಅಂತ ನಮ್ಮ ಕಲ್ಲು ಹೋದ್ರೆ ಸುಮ್ಮನೆ ಕಲ್ಲು ಅದ್ರೊಳಗೆ ಹಾಕ್ತಾರ? ಅಲ್ಲ ಸಣ್ಣ ಸಣ್ಣ ಡಸ್ಟ್, ಸಣ್ಣ ಡಸ್ಟ್ ಹೋದ್ರೂ ಗಡಿ ಬಿಡಿ ಆಗುತ್ತೆ. ಈಗ ನಾವು ಈ ಬಾಕ್ಸಿಗೆ ಪ್ಯಾಕ್ ಮಾಡ್ತಾ ಇದೀವಿ ನೋಡ್ರಿ, ನಮ್ ಕಡೆಯಿಂದ ಏನು ಎರರ್ ಆಯ್ತಾ ಇಲ್ಲ. ಮತ್ತಿರ್ಗ ಏನಾದ್ರು ಈ ಸ್ಕೂಟರ್ ಓಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಅದಕ್ಕೇನ್ ಹೇಳ್ತಾರೆ, ಕವರ್ ಒಳಗಡೆ ಹಾಕಿ ಇಡ್ತಿದೀವಿ ಏನು ಡಸ್ಟ್ ಹೋಗ್ಬಾರ್ದು ಅಂತ. ಆಮೇಲೆ ನಾವು ಶೋರೂಮ್ ಓನರ್ ಗಳನ್ನ ಬೆಂಗಳೂರಿನಿಂದ ಇಲ್ಲಿಗೆ ಬರ ಮಾಡಿಸ್ತೀವಿ. ನೀವು ಪೊಲೀಸ್